ದಲಿತ ಸೂರ್ಯ ನಿನಗಿದೋ ವಂದನೆ, ಓ ಭೀಮರಾಯ ನಿನಗಿದೋ ವಂದನೆ. ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ, ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ. ಓ ದಲಿತ ಸೂರ್ಯ ನಿನಗಿದೋ ವಂದನೆ, ಭೀಮರಾಯ ನಿನಗಿರೋ ವಂದನೆ. ನಾವೆಲ್ಲರೂ ಕೂಡ ಬೆಂಗಳೂರು ದಕ್ಷಿಣದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ಇವತ್ತು ಬೆಂಗಳೂರು ದಕ್ಷಿಣ ತಾಲೂಕಿನ ನಮ್ಮ ಮಹಿಳಾ ಘಟಕವನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಮಹಿಳಾ ಘಟಕದಿಂದ ಒಂದು ಪದಾಧಿಕಾರಿಗಳು ಕೂಡ ಆಯ್ಕೆ ಮಾಡಿದ್ದೀವಿ. ನಮ್ಮ ಗೋವಿಂದಮ್ಮರ ನೇತೃತ್ವದಲ್ಲಿ ಮತ್ತು ಅವರ ಜಿಲ್ಲಾ ಸಂಘಟನಾ ಸಂಚಾಲಕ ನೇತೃತ್ವದಲ್ಲಿ ನಾವು ನಮ್ಮ ಗೋವಿಂದಕ್ಕರ ನೇತೃತ್ವದಲ್ಲಿ ಅನೇಕ ಇವತ್ತು ಮಹಿಳೆಯರು ಮತ್ತು ನಮ್ಮ ಎಲ್ಲರೂ ಕೂಡ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ಇವತ್ತು ನಾವೆಲ್ಲ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಆಯ್ಕೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಭೀಮಾ ಗರ್ಜನೆ, ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮಾ ಗರ್ಜನೆ ಪದಾಧಿಕಾರಿಗಳನ್ನು ಇವತ್ತು ಇಡೀ ಬೆಂಗಳೂರಿನಾದ್ಯಂತ ಮಾಡ್ಬೇಕಂತ ಹೊರಟಿದ್ದೀವಿ. ಈಗಾಗಲೇ ನಾವು 6 ತಾಲೂಕುಗಳನ್ನು ಮಾಡಿದ್ದೀವಿ. ಈಗ ಮತ್ತೇನು ಕೂಡ ಬೆಂಗಳೂರು ದಕ್ಷಿಣವನ್ನು ಕೂಡ ಮಾಡಿದ್ದೀವಿ ಸೇರ್ಕೊಂಡಂಗೆ. ದಲಿತರ ವಿರೋಧ, ದಲಿತರ ವಿರುದ್ಧ ಇವತ್ತೇನು ಬಾಬಾ ಸಾಹೇಬರ ಸಂವಿಧಾನ ಬರೆದಿಲ್ಲ ಅನ್ನೋದಕ್ಕೆ, ಮತ್ತು ಇನ್ನು ಟಿಪ್ಪು ಅವರ ವಿಚಾರವಾಗಿರ್ಬೋದು, ಮತ್ತು ಭೂಮಿ ವಿಚಾರ ಆಗಿರ್ಬೋದು, ಇನ್ನೂ ಅನೇಕ ನಮ್ಮ ಏನು ಒಂದು ಸೂರುಗೊಂದು ಖುಷಿಗೊಂದು ಭೂಮಿ ಸೂರುಗೊಂದು ಮನೆ ಅಂತ ಒಂದು ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತೈತೆ. ನಾವೆಲ್ಲರೂ ಕೂಡ ಒಂದು ಸೂರುಗೊಂದು ಮನೆಯನ್ನ ಕೊಡಲೇಬೇಕು. ಯಾಕಂದರೆ ಇವತ್ತು ಕುಟುಂಬಗಳು ಜಾಸ್ತಿ ಆಗಿರೋದ್ರಿಂದ ಇವತ್ತು ಮನೆಗಳನ್ನು ಕಳ್ಕೊಂಡಂಥ ಪರಿಸ್ಥಿತಿಗಳಾಗ್ಬಿಟ್ಟಿದೆ. ಈ ಮಳೆಯಿಂದ ಅನೇಕ ಉತ್ತರ ಭಾರತದಲ್ಲಿ ಆಗ್ಬೋದು, ಉತ್ತರ ಕರ್ನಾಟಕದಲ್ಲಿ ಆಗ್ಬೋದು, ಇವತ್ತು ಮನೆ ಮತ್ತು ಜಮೀನು ಆಸ್ತಿಗಳನ್ನ ಕಳ್ಕೊಂಡಂಥವ್ರು, ಇನ್ನು ಅನೇಕರು ಕೂಡ ಆಸ್ತಿಗಳನ್ನು ಕಳ್ಕೊಂಡಂಥ ವಿಚಾರದಲ್ಲಿ ನಾವು ಇವತ್ತು ನಾವು ಅದರ ಪರ ವಿರುದ್ಧವಾಗಿ ಹೋರಾಟ ಮಾಡಬೇಕು. ಮತ್ತು ಇವತ್ತು ನಾವೆಲ್ಲರೂ ಕೂಡ ಭೂಮಿ ಇಲ್ಲ, ಕೆಲವರಿಗೆ ಇವತ್ತು ಮನೆ ಕಟ್ಟೋದಕ್ಕೆ ಜಾಗ ಇಲ್ಲ, ಇವತ್ತು ಸರ್ಕಾರಿ ಭೂಮಿಗಳನ್ನ ಹರಾಜು ಹಾಕೋಂಥ ಸಂದರ್ಭ ಹೋಗಿದೆ ಸರ್ಕಾರಗಳು. ಇದರ ವಿರುದ್ಧ ನಾವು ಕೂಗನ್ನು ಕರಿಬೇಕಾಗ್ತದೆ. ಅಣ್ಣ ತಮ್ಮದ ಅಕ್ಕ ತಂಗಿರೆಲ್ಲ ಸೇರಿ ಅಂಬೇಡ್ಕರ್ ಸಂಘದ ಏನಿದೆ ಅದೆಲ್ಲ ನಾವು ಮುಂದಕ್ಕೆ ಹೋರಾಟ ಮಾಡೋಕ್ಕೆ ಒಂದು ಸಂಘಟನೆ ಕಟ್ಟಿ ಬಂದ್ರೆ ನಾವು ಮಾಡಿ ಒಂದು ಕೋಟೆ ಥರ ನಾವು ಕಟ್ಟಿ ನಾವು ಏನೇ ಆಗಲಿ ಎದುರಿಸೋಕೆ ಸಿದ್ಧವಾಗಿ ಲೇಡಿಸ್ಬೇಕು. ನಮ್ಮ ಮುಖಾಂತರಾಗಿ ನಾವು ಹೋರಾಟ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ನನ್ನ ಅಧ್ಯಕ್ಷರಿಗೆ ಆಯ್ಕೆ ಮಾಡಿದ್ದಾರೆ. ಭೀಮಾ ಗರ್ಜನೆ ಸಂಘಟನೆಯಲ್ಲಿ ನನ್ನ ಹೆಣ್ಮಕ್ಳನ್ನೆಲ್ಲ ಸೇರಿಕೊಂಡು ಏನು ಹೆಣ್ಮಕ್ಳಿಗೆ ಅನ್ಯಾಯ ಕೈತೋ ಅವ್ರಿಗೆ ಉಗ್ರವಾಗಿ ಹೋರಾಟ ಮಾಡಿ ಹೆಣ್ಮಕ್ಳಿಗೆ ನ್ಯಾಯ ತೋರಿಸ್ಕೊಡ್ತೀನಿ. ನಮ್ಮ ಸಂಘಟನೆಯಿಂದ ನನ್ನ ಸಂಘಟನೆನ ಹೆಣ್ಮಕ್ಳು ಹೆಚ್ಚೆಚ್ಚಾಗಿ ನಾನು ಸೇರಿಸ್ಕೊಂಡು ಹೆಚ್ಚಾಗಿ ಬಲಪಡಿಸ್ತೀನಿ. ನೀವು ಒಬ್ಬಳಿಂದ ಮಾತಾಡ್ತಿರೋದು, ಲೇಡೀಸ್ ಎಲ್ಲ ಸೇರಿ ನಾವು ಮುಂದೆ ಬರೋಣ ಅನ್ಕೊಂಡಿದ್ದೀರಿ, ಮುಂದೆ ಇನ್ನೂ ಇಂಪ್ರೂವ್ ಆಗಬೇಕು ಅನ್ಕೊಂಡಿದ್ದೀರಿ, ಎಲ್ಲ ನಮ್ಮ ಅಣ್ಣ ತಂಗಿದ್ದೀರು ಅಕ್ಕ ತಂಗಿದ್ದೀರಿ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಅನ್ಕೊಂಡಿದ್ದೀರಿ. ಈಗ ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ದೌರ್ಜನ್ಯ ತುಂಬ ನಡೀತಾ ಇದೆ, ಅದಕ್ಕೆ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ ಯಾರೂನು. ಅದಕ್ಕೋಸ್ಕರ ನಾವು ಈ ಜೈ ಭೀಮ್ ಮೂಲಕ ನಾವು ಹೆಣ್ಮಕ್ಳೆಲ್ಲ ಒಗ್ಗಟ್ಟಾಗಿ ದೊಡ್ಡ ಸಂಘಟನೆ ಮಾಡಿ ಅದರಿಂದ ನಾವು ಉಗ್ರ ಹೋರಾಟ ಮಾಡಿ ಹೆಣ್ಮಕ್ಳಿಗೆಲ್ಲ ನ್ಯಾಯ ತೊಗೊಂಬಂದು ಕೊಡಬೇಕು ಅನ್ನೋದೇ ನಮ್ಮ ಧ್ಯೇಯ. ಆನೇಕಲ್ ತಾಲೂಕು ಭೀಮಾ ಗರ್ಜನೆಯ ಸಂಘಟನೆಯಿಂದ ಏನಿವತ್ತು ಸಂಘಟನೆ ಬಲಪಡಿಸ್ಬೇಕಂತೇಳಿ ಇಲ್ಲಿ ನಾವು ಬಂದಿದ್ದೀವಿ. ಏನೇ ಮಾಡಬೇಕಲ್ಲ, ಕೋಮುವಾದಿ ಶಕ್ತಿಗಳ ವಿರುದ್ಧವಾಗಿ, ಆರ್ಎಸ್ಎಸ್ ಕೋಮುವಾದಿ ಶಕ್ತಿಗಳ ವಿರುದ್ಧವಾಗಿ, ಈ ದಲಿತ ವಿರೋಧಿ ಶಕ್ತಿಗಳಿಗೆ ಪಾಠ ಕಲಿಸೋಕ್ಕೋಸ್ಕರ, ದಲಿತ ವಿರೋಧಿ ಶಕ್ತಿಗಳಿಗೆ ಪಾಠ ಕಲಿಸೋಕ್ಕೋಸ್ಕರ ಇವತ್ತು ಸಂಘಟನೆ ನಾವು ಬಲಪಡಿಸಿ ಅತಿ ಹೆಚ್ಚಾಗಿ ಮಹಿಳೆಯರನ್ನ ಈ ಭಾಗದಲ್ಲಿ ಸಂಘಟನೆ ಸೇರಿಸಿ ಈ ಕೋಮುವಾದಿ ಶಕ್ತಿಗಳಿಗೆ ಬುದ್ಧಿ ಕಲಿಸೋದಕ್ಕೆ ನಾವು ಮುಂದೆ ಪಣ ತೊಂದಿದ್ದೀವಿ. ಏನು ಇವತ್ತು ಬೆಂಗಳೂರು ದಕ್ಷಿಣ ತಾಲೂಕು ಮಹಿಳಾ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ಕರೆದಿದ್ವಿ ಗಿರಣಿಯಲ್ಲಿ. ಈ ಒಂದು ಉದ್ದೇಶ ಮಹಿಳೆಯರನ್ನು ಒಗ್ಗಟ್ಟು ಮಾಡಬೇಕನ್ನೋದೇ ಒಂದು ವಿಚಾರ ಆಯಿತು ಇಲ್ಲಿ. ಆದ್ದರಿಂದ ಮಹಿಳೆಯರಿಗೆ ನಾನು ಏನು ಹೇಳೋದಂದರೆ, ಮಹಿಳೆಯರು ನಮ್ಮ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾ ಗರ್ಜನೆಯಲ್ಲಿ ಎಲ್ಲರೂ ಸಹ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ, ಒಂದಾಗ್ತಾ ಇದ್ದಾರೆ, ಶಕ್ತಿಯುತವಾಗಿ ಏನು ಮಹಿಳೆಯರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ಪದಾಧಿಕಾರಿಗಳ ಆಯ್ಕೆ ಸಮಿತಿಯಲ್ಲಿ ಏನಿವತ್ತು ಮಾಡಿದ್ವಿ, ತುಂಬ ಒಳ್ಳೆಯ ಕೆಲಸ ಆಯಿತು. ನಾನು ಒಂದು ಏನು ಸರ್ಕಾರಕ್ಕೊಂದು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು
ಇವತ್ತು ದಲಿತ ವಿರೋಧಿಗಳು ಯಾರಿದ್ದಾರೆ, ಈ ಬಹುಜನರ ವಿರೋಧಿಗಳು ಯಾರಿದ್ದಾರೆ, ಏನು ಇವತ್ತು ಶಿಕ್ಷಣ ಸಂಸ್ಥೆ ಏನು ಅಂದರೆ ಯಾವುದೋ ಸಿ ಎಂ ಸಿ ಇದೆಯಲ್ಲ ಅದನ್ನು ಅದರ ವಿರೋಧವಾಗಿ ಕಾಣಿಸ್ತಾ ಇದ್ದೀವಿ, ಅದನ್ನು ಪೂರ್ತಿ ನಿಲ್ಲಿಸ್ಬೇಕಾದಂಥ